ಸಲ 18 ಜನ ಭಿನ್ನಮತೀಯ ಶಾಸಕರು ಬಂಡಾಯ ಎದ್ದು ಗೋವಾಕ್ಕೆ ಹೋಗಿ ಕುಳಿತ ಘಟನೆಯನ್ನ ಒಂದು ಸಲ ನೆನಪು ಮಾಡ್ಕೊಳ್ಳಿ. ಅವರ ಕೈಯಲ್ಲಿ ಅಧಿಕಾರ ಇತ್ತು, ಸಕಲ ಸವಲತ್ತುಗಳಿತ್ತು. ಅಂತವರು ಆಡಳಿತ ಪಕ್ಷದ ವಿರುದ್ಧನೇ ತಿರುಗಿಬಿದ್ದು ಅಧಿಕೃತ ವಿರೋಧ ಪಕ್ಷ ಕೂಡ ಆಗಿರದಿದ್ದ ಜೆಡಿಎಸ್ ಅನ್ನು ನಂಬಿದ್ರು. ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಆಗುವ ಯಾವ ಲಕ್ಷಣಗಳು ಇರದಿದ್ದ ದುಡ್ಡು ಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಮುಂದಿರದ ಕುಮಾರಸ್ವಾಮಿ ಅವರನ್ನು 18 ಜನ ನಂಬಿದ್ರು. ಯಾಕೆ ಅಂತ ನೋಡಿದ್ರೆ ಸಿಗೋ ಉತ್ತರ ಮಾತ್ರ ಬಹಳ ವಿಚಿತ್ರವಾಗಿದೆ. ಇದೇ ಪ್ರಶ್ನೆನ ನಾವು ಬಂಡೆದ್ದ ಶಾಸಕರ ಪೈಕಿ ಒಬ್ಬೊಬ್ಬರನ್ನೇ ಕೇಳಿದೀವಿ. ಇರುವುದೆಲ್ಲವ ಬಿಟ್ಟು ಇರದುದರಡೆಗೆ ಯಾಕೆ ಕೈ ಚಾಚಿದ್ರಿ ಅಂತ. ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿದ್ದಕ್ಕೆ ಇವರಿಗೆ ತುಂಬಾ ದೊಡ್ಡ ಮಟ್ಟದ ಹಣ ಸಿಕ್ಕಿಲ್ಲ ಅನ್ನೋದು ಸತ್ಯ. ಇನ್ನು ಜೆಡಿಎಸ್ ತಮಗೆ ಅಧಿಕಾರ ಕೊಡಿಸುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇರಲಿಲ್ಲ. ಅಂಥದ್ರಲ್ಲಿ ಯಾಕೆ ಇವರ ಜೊತೆ ಹೋಗೋ ರಿಸ್ಕ್ ತಗೊಂಡ್ರಿ ಅಂತ ಕೇಳಿದ್ರೆ ಈ ಶಾಸಕರು ಹೇಳಿದ್ದೇನು ಗೊತ್ತಾ? ಕುಮಾರಸ್ವಾಮಿ ಹೆಗಲ ಮೇಲೆ ಕೈ ಹಾಕಿ ವಿಶ್ವಾಸದಿಂದ ಬ್ರದರ್ ಬ್ರದರ್ ಅಂತ ಮಾತಾಡಿಸ್ತಾರೆ ಅನ್ನೋದು. ಇದು ತುಂಬಾ ಸಿಲ್ಲಿ ಮಾತು, ಬಾಲಿಶವಾದ ಸಮರ್ಥನೆ ಅಂತ ನಿಮಗನ್ನಿಸಬಹುದು. ಆದರೆ ತಳ್ಳಿ ಹಾಕುವಂಥ ವಿಷಯ ಅಲ್ಲ. ರಾಜಕಾರಣಿ ಅಂದ್ರೆ ಬೇಸಿಕಲಿ ಆತ ಒಬ್ಬ ಈಗೋಸೆಂಟ್ರಿಕ್ ಪರ್ಸನ್ನು. ತಾನು ನಿರುಪಯೋಗಿಯಾಗಿದ್ದೇನೆ ಅನ್ನೋದಕ್ಕಿಂತ ನಿರ್ಲಕ್ಷ್ಯಕ್ಕೀಡಾಗಿದ್ದೇನೆ ಅನ್ನೋ ವಿಷಯ ಆತನನ್ನ ತುಂಬಾ ಹರ್ಟ್ ಮಾಡುತ್ತೆ. 30 ವರ್ಷ ರಾಜಕಾರಣ ಮಾಡಿದ ಯಡಿಯೂರಪ್ಪನವರಿಗೆ ಇದು ಅರ್ಥನೇ ಆಗಲಿಲ್ಲವೇನೋ. ಪಕ್ಷೇತರ ಶಾಸಕರು ಬೆಂಬಲ ಕೊಟ್ಟು ಸರ್ಕಾರವನ್ನ ಸುಭದ್ರಗೊಳಿಸಿದ್ರು. ಆದರೆ ಇವರು ಮತ್ತೆ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರನ್ನ ಕರ್ಕೊಂಡು ಬಂದ್ರು. ಹಾಗಾದ್ರೆ ಇನ್ನು ಸರ್ಕಾರಕ್ಕೆ ನಮ್ಮ ಅವಶ್ಯಕತೆ ಇಲ್ಲ, ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಯೋಚನೆ ಇಂಡಿಪೆಂಡೆಂಟ್ ಎಂಎಲ್ಎಗಳಿಗೆ ಬರೋದಕ್ಕೆ ಶುರುವಾದದ್ದೇ ಆವಾಗ. ಅದನ್ನ ಕೂಡ ಇವರು ವಿಶ್ವಾಸದ ಮಾತು ಮತ್ತು ನಡವಳಿಕೆಯಿಂದ ಹೋಗಲಾಡಿಸಬಹುದಿತ್ತು. ಆದರೆ ಯಡಿಯೂರಪ್ಪನವರು ಅಂಥ ಬುದ್ಧಿವಂತಿಕೆ ತೋರಿಸಲೇ ಇಲ್ಲ. ಅದನ್ನ ಅಧಿಕಾರ ಇಲ್ಲದೆ ಖಾಲಿ ಕೈಯಲ್ಲಿ ಕುಂತಿದ್ದ ಕುಮಾರಸ್ವಾಮಿ ತೋರಿಸಿದ್ರು. ಅಸಲಿಗೆ ಗೌಡರ ಕುಟುಂಬ ಅಧಿಕಾರದಲ್ಲಿರಲಿ ಬಿಡ್ಲಿ, ಅವರ ನಿಷ್ಠರು ಸರ್ಕಾರದ ಪ್ರತಿ ಹಂತದಲ್ಲೂ ಇದ್ದಾರೆ. ಅವರನ್ನ ಬಿಟ್ಟು ಯಡಿಯೂರಪ್ಪನವರು ಮಾಡಿಕೊಂಡ ಎಡವಟ್ಟುಗಳನ್ನೆಲ್ಲ ಸಾಕ್ಷಿ ಸಮೇತ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದವರು ಇದೇ ಕುಮಾರಸ್ವಾಮಿ. ಆಗ್ಲೇ ಒಂದರ ನಂತರ ಒಂದರಂತೆ ಹಗರಣಗಳು ಹೊರಗೆ ಬರೋದಕ್ಕೆ ಶುರುವಾದವು. ವಿರೋಧ ಪಕ್ಷದಲ್ಲಿ ಕುಳಿತ ಕುಮಾರಸ್ವಾಮಿಯವರು ಹೀಗೆ ಡಿ ನೋಟಿಫಿಕೇಶನ್ನು, ಜಿ ಕ್ಯಾಟಗರಿ ಸೈಟು, ಶಿಕ್ಷಣ ಸಂಸ್ಥೆಗೆ ಕೋಟ್ಯಾಂತರ ದೇಣಿಗೆ ಅಂತ ಹಗರಣದ ಸಾಲುಗಳನ್ನು ಬಿಡ್ತಿದ್ರೆ ಯಡಿಯೂರಪ್ಪನವರು ಕಂಗಾಲಾಗಿ ಕುಂತರು. ನೆನಪಿರಲಿ, ಇವರು ಮುಖ್ಯಮಂತ್ರಿಗಳು, ಇಡೀ ಆಡಳಿತ ವ್ಯವಸ್ಥೆನೇ ಇವರ ಕೈಲಿದೆ. ಅಂಥದ್ರಲ್ಲಿ ವಿರೋಧ ಪಕ್ಷದವರು ಇವರ ಡಾಕ್ಯುಮೆಂಟ್ಗಳನ್ನು ಎಗರಿಸಿ ಅವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಬಳಸ್ತಿದ್ರೆ ಕುಮಾರಸ್ವಾಮಿ ತಾವು ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಅತ್ತೆಗೊಂದು ಜಿ ಕ್ಯಾಟಗರಿ ಸೈಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಬಿಜೆಪಿಯವರು ಅನಾಮತ್ತು 3 ವರ್ಷ ಟೈಮ್ ತಗೊಂಡ್ರು. ಸರ್ಕಾರದ ಮೇಲೆ ಯಾರಿಗೆ ನಿಜವಾದ ಹಿಡಿತ ಇದೆ ಅನ್ನೋದೇ ಅರ್ಥ ಆಗಲಿಲ್ಲ. ಹಿಂಗೆ ಒಂದು ಕಡೆ ಮುಖ್ಯಮಂತ್ರಿಯಾಗಿ 3 ವರ್ಷ ಆದರೂ ವ್ಯವಸ್ಥೆನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕಾಗದೆ ಒದ್ದಾಡುತ್ತಿದ್ದ ಸಿಎಂ ಇನ್ನೊಂದು ಕಡೆ ಮಠಮಾನ್ಯಗಳಿಗೆ ಎಡತಾಕದ್ರು. ಕಷ್ಟ ಬಂದಾಗ್ಲೆಲ್ಲ ದೇವರನ್ನ ಹುಡ್ಕೊಂಡು ಹೋದ್ರು, ಹೋದಲ್ಲೆಲ್ಲ ಕೈ ಬಿಚ್ಚಿ ಕೋಟಿಗಟ್ಲೆ ಕಾಸು ಕೊಟ್ರು. ಒಂದು ಕಡೆ ದೇವರು ತಮ್ಮನ್ನ ತೊಂದರೆಗಳಿಂದ ರಕ್ಷಿಸ್ತಾನೆ ಅನ್ನೋ ಖಾಸಗಿ ನಂಬಿಕೆ, ಇನ್ನೊಂದು ಕಡೆ ಮಠಗಳಿಂದ ಓಟು ಬರ್ತವೆ ಅನ್ನೋ ಭ್ರಮೆ. ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನ ಮಾತನ್ನ ಮಕ್ಕಳೇ ಕೇಳೋದಿಲ್ಲ. ಅಂಥದ್ರಲ್ಲಿ ಮಠಾಧೀಶರು ಹೇಳಿದ ಪಕ್ಷಕ್ಕೆ ಭಕ್ತರು ಓಟ್ ಹಾಕ್ತಾರೆ ಅಂತ ಇವರ ಯಾಕೆ ನಂಬಿಕೊಂಡ್ರೋ ಗೊತ್ತಿಲ್ಲ. ಖಜಾನೆನ ಮಠಾಧೀಶರ ಪಾದಕ್ಕರ್ಪಿಸಿಬಿಟ್ರು. ಆದರೂ ಯಡಿಯೂರಪ್ಪ ಲಕ್ಕಿ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಸಲ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ಹೆಂಗಾದ್ರೂ ಮಾಡಿ ಸರ್ಕಾರ ಉಳಿಸ್ಕೊಳ್ಳಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಾಗಿತ್ತು. ಇಲ್ಲಿ ಯಡಿಯೂರಪ್ಪನವರನ್ನ ಹೊರತುಪಡಿಸಿದ್ರೆ ಇನ್ನೊಬ್ಬೇ ಒಬ್ಬ ನಾಯಕ ಇಲ್ಲ ಅನ್ನೋದು ಕೂಡ ಸತ್ಯ ಆಗಿತ್ತು. ಈಶ್ವರಪ್ಪನವರನ್ನೋ ಅನಂತಕುಮಾರ್ರನ್ನೋ ಮುಂದಿಟ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಬರೋ ಓಟ್ಗಳು ಕೂಡ ಬರ್ಲಿಕ್ಕಿಲ್ಲ ಅನ್ನೋದು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋದಕ್ಕಾಗದಂಥ ನಂಬಿಕೆ. ಅದಕ್ಕೆ ಎಷ್ಟು ಸಲ ಬಂಡಾಯಗಳಾದರೂ ಹೈಕಮಾಂಡ್ ಇವರ ಬೆಂಬಲಕ್ಕೆ ನಿಂತು ಇನ್ನು ವಿರೋಧ ಪಕ್ಷಗಳಾದ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ಅವರವೇ ಆದ ಸಮಸ್ಯೆಗಳಿವೆ. ಜೆಡಿಎಸ್ನಲ್ಲಿ ತುಂಬ ಜನ ಲೀಡರ್ಗಳಿಲ್ಲ ಅನ್ನೋದು ಸಮಸ್ಯೆಯಾದರೆ
ಕಾಂಗ್ರೆಸ್ನಲ್ಲಿ ತುಂಬಾ ಜನ ಲೀಡರ್ಗಳಿದ್ದಾರೆ ಅನ್ನೋದೇ ಸಮಸ್ಯೆ. ಇಲ್ಲಿ ಕುಮಾರಸ್ವಾಮಿ ಒಬ್ಬರೇ ಹೋರಾಡಬೇಕು, ಅಲ್ಲಿ ಅವರು ಹೋರಾಡಲಿ ಅಂತ ಇವರು, ಇವರು ಹೋರಾಡಲಿ ಅಂತ ಅವರು. ಮೂರು ವರ್ಷಗಳಲ್ಲಿ ಕಾಂಗ್ರೆಸ್ ಅನ್ನೋದು ಚೊಚ್ಚಲ ಹೆರಿಗೆಯಾದ ಬಾಣಂತಿ ಸುಸ್ತಿನಿಂದ ಹೊರಗೆ ಬರಲಿಲ್ಲ. ಒಂದು ಬಳ್ಳಾರಿ ಪಾದಯಾತ್ರೆ ಹೊರತುಪಡಿಸಿದ್ರೆ ಇನ್ನೊಂದೇ ಒಂದು ಹೋರಾಟ ರೂಪಿಸಲಿಲ್ಲ. ಇನ್ನು ತೀರಾ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯದ ಕಹಳೆ ಊದಿದ್ರು. ಆದ್ರೆ ಇವರಿಬ್ಬರದು ಒಂಥರ ವಿಚಿತ್ರ ಸಂಬಂಧ. ಮನೆಯೊಳಗೆ ಮುಖದ ಮೇಲೆ ಬಾಸುಂಡೆ ಬರೋ ಹಂಗೆ ಬಡದಾಡೋ ಕೆಲ ಗಂಡ ಹೆಂಡತಿ, ಹೊರಗಿನವರು ಬಂದು ಏನಾಯ್ತು ಅಂತ ಕೇಳಿದ್ರೆ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರು ಅಂದ್ಬಿಡ್ತಾರೆ ನೋಡಿ. ಹಂಗೆ ಬಿಜೆಪಿನಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಒಟ್ಟಿಗೆ ಕೂತ್ಕೊಂಡು ಎಲ್ಲ ಸಮಸ್ಯೆ ಪರಿಹಾರ ಮಾಡ್ಕೋತೇವೆ. ಯಾವುದೇ ಸಭೆಗಳು ಸಪ್ರೇಟ್ ಸಪ್ರೇಟ್ ಸಭೆಗಳು ಆಗ್ತಿಲ್ಲ, ಆಗೋದೂ ಇಲ್ಲ. ಸಂಘಟನೆಗೋಸ್ಕರ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಹೆಚ್ಚಿಗೆ ಸಂಘಟನೆಯನ್ನು ಬಲಪಡಿಸ್ತೇವೆ ಬರೋ ದಿನಗಳಲ್ಲಿ. ಸರ್ಕಾರವೂ ಕೂಡ ಸುಭದ್ರವಾಗಿರುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಕೂಡ ಇಲ್ಲ. ಶಾಸಕರ ಸಮಸ್ಯೆಗಳನ್ನು ಕೇಂದ್ರದ ನಾಯಕರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೇವೆ, ಬಗೆಹರಿಸ್ಕೋತೀವಿ ಅನ್ನೋ ವಿಶ್ವಾಸ ನಮಗಿದೆ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ಈ ಪಾರ್ಟಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ, ಯಾವುದೇ ಪಾರ್ಟಿನ ಬಂದಿಲ್ಲ ಅಂತ ಹೇಳೋದಿಲ್ಲ. ಇವೆಲ್ಲ ಸೇರಿ ಯಡಿಯೂರಪ್ಪನವರನ್ನ ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿಟ್ಟು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇವರೇ ಇನ್ನೆರಡು ವರ್ಷ ಮುಂದುವರಿತಾರೆ. ಗವರ್ನರ್ ಬಿಟ್ಟಿರೋ ಪಾಶುಪತಾಸ್ತ್ರಕ್ಕೆ ಬಿಜೆಪಿಯವರು ರಾಷ್ಟ್ರಪತಿ ಭವನದಲ್ಲಿ ಮದ್ದು ಕಂಡುಕೊಂಡಿರುವಂತಿದೆ. ಇವರ ನೌಟಂಕಿ ಹಿಂಗೆ ಮುಂದುವರಿಯೋ ಎಲ್ಲ ಲಕ್ಷಣಗಳಿವೆ. ಆದರೆ ಇವರಲ್ಲಿ ರಾಜ್ಯದ ಜನರ ಪರವಾಗಿ ಒಂದು ಮನವಿ, ಇನ್ನು ಸಾಕು ಮಾಡಿ. ಬಂಡಾಯ, ಭಿನ್ನಮತ, ರೆಸಾರ್ಟ್ ವಾಸ ಅನ್ನೋವೆಲ್ಲ ಅಸಹ್ಯ ತರಿಸ್ಬಿಟ್ಟಿವೆ. ಅದಕ್ಕಿಂತ ವಾಕರಿಕೆ ತರಿಸಿರೋದು ಆಪರೇಷನ್ ಕಮಲ. ಇದರಲ್ಲಿ ಅರ್ಧ ಟೈಮ್ ಕಳೆದೋಯ್ತು. ಅದರಿಂದ ನಡೆದ ಉಪಚುನಾವಣೆಗಳು, ಅವುಗಳ ಚುನಾವಣಾ ನೀತಿ ಸಂಹಿತೆಗಳು ಒಂದ ಎರಡ, ಇವೆಲ್ಲದರ ಮಧ್ಯೆ ಸೀರೆ ಹಂಚಿದ್ದನ್ನೇ ಅಭಿವೃದ್ಧಿ ಅಂತ ನಂಬಿಸೋ ಪ್ರಯತ್ನ ಬೇರೆ. ಜನರ ತಾಳ್ಮೆ ಪರೀಕ್ಷಿಸಬೇಡಿ ಅನ್ನೋದೊಂದು ಮನವಿ, ಇದರ ಮೇಲೆ ನಿಮ್ಮಿಷ್ಟ. ರಾಜ್ಯದ ಜನತೆ ಕಳೆದ 50 ವರ್ಷಗಳಿಂದ ಏನೆಲ್ಲ ನೋಡಿಲ್ವೋ ಅದನ್ನೆಲ್ಲ ಈ 3 ವರ್ಷಗಳಲ್ಲಿ ಜನ ನೋಡಿದ್ದಾರೆ. ಇವರ ಬಂಡಾಯಗಳು, ಆ ರೆಸಾರ್ಟ್ ಯಾತ್ರೆಗಳು, ರಾಜ್ಯ ಆದ ನಂತರ ಏನೋ ಹಾಗೆ ಇರಲಿಲ್ವೇನೋ ಎಂಬಂಥ ಮುದ್ದಾಡುವಿಕೆಗಳು, ಇವತ್ತು ಈ ಪಕ್ಷದಲ್ಲಿದ್ದವರು ನಾಳೆ ಇನ್ಯಾವುದೋ ಪಕ್ಷದಲ್ಲಿರುವ ಆಪರೇಷನ್ಗಳು, ಅವುಗಳಿಂದಾಗಿ ನಡೆದಂತಹ ಉಪಚುನಾವಣೆಗಳು ಎಲ್ಲವೂ ಅತಿರೇಕಗಳೇ. ಓಟು ಹಾಕಿದ ತಪ್ಪಿಗೆ ಜನ ನೋಡಬೇಕಾದ್ದು ನೋಡಬಾರ್ದು ಎರಡನ್ನೂ ನೋಡಿಯಾಗಿದೆ. ಮತದಾರರ ತಾಳ್ಮೆ ಪರೀಕ್ಷೆ ಇಲ್ಲಿಗೆ ನಿಲ್ಲಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24x7.